ಮ್ಯೂಚುವಲ್ ಹೋಗ್ಬಿಟ್ರಲ್ಲ ನೋಡ್ರಿ, ಏನ್ ಪುಣ್ಯ ಮಾಡಿರಿ, ಲೇಟ್ ಆಗಿ ಜಾಬ್ ಬಂದು ಬೇಗ ಟ್ರಾನ್ಸ್ಫರ್ ತಗೊಂಡ್ರಿ. ಏನದು ಅಪಾಯಿಂಟ್ ಆಗಿದ್ದಕ್ಕೆ ಕೇಸ್ ಹಾಕಿದ್ನಲ್ಲ. ನೀವೇನ್ ಹಾಕಿದ್ದೀರ? ಹೌದು. ಅಲ್ಲ, ನೀವೊಬ್ರೇ ಸಿಂಗಲ್ ಹೋಗಿದ್ರೆ ಇನ್ನ ಯಾರನ್ನ ಸೇರ್ಸ್ಕೊಂಡಿದ್ರ? ಸಿಂಗಲ್ ಏನ್ ಹೋಗಿರ್ಲಿಲ್ಲ ಸರ್, ಅದ್ ಆಕ್ಚುಲಿ ಒಂದ್ ಟೀಮ್ ಮಾಡಿ ಹಾಕಿದ್ವಿ ನಾವು 13, ನಾನು ಮತ್ತೆ ಜಗದೀಶ್ ಅಂತ ಹೇಳಿ ಇಬ್ರು ಮೇನ್ ಕೆಲಸ ಮಾಡಿದ್ದೀವಿ. ಅವ್ರು ಬೇರೆ ಕಡೆ ಇದ್ರ? ಅವ್ರು ಹಾವೇರಿಲಿ ಇದ್ರು, ನಾನು ಹಾವೇರಿಲಿ ಇದ್ನಲ್ಲ ಆ ಟೈಮ್ಗೆ. ಇಬ್ರು ಇಬ್ರು ಸೇರಿ ನಾವೇ ಫಸ್ಟ್ ಸೆಕೆಂಡ್ ನಾವೇ ಇದ್ವಿ. ಅದಕ್ಕೆ ಹಿಯರಿಂಗ್ ಹೋಗೋದೆಲ್ಲ ನಾವೇ ಹೋಗ್ಬಿಡ್ತಿದ್ವಿ. ಇನ್ನು ಉಳಿದಂತೆ ಬೇರೆಯವ್ರಿಗೆ ಸುಮ್ನೆ ಸೈನ್ ಮಾಡಿಸ್ಕೊಟ್ಟಿದ್ವಿ. ಸೈನ್ ಮಾಡಿಸ್ಕೊಟ್ಟಿದ್ ಅವಾಗ ಏನಂತ ಹೇಳಿ ನೀವು ಕೇಸ್ ಹೋಗಿದ್ದು? ಅಂದ್ರೆ ಈಗ ಎರಡೆರಡು ಹತ್ರ ಅಪಾಯಿಂಟ್ಮೆಂಟ್ ಆಗ್ತದೆ, ಆಗ್ಬಹುದು ಅಂತ. ಹೋಗ್ಬಾರ್ದು ಅಂತ ಕೇಸ್ ಸರ್ ರೂಲ್ ಇದೆ ಒಂದ್ಸಲ ನಾವು ಸೇಮ್ ಬೇಸಿಕ್ ಇರೋ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಡಿಪಾರ್ಟ್ಮೆಂಟ್ ಬೇರೆ ಟೀಚರ್ ಆಗಿದ್ಕೊಂಡೆ ನೀವು ಒಂದ್ ಜಿಲ್ಲೆಯಲ್ಲಿ ಬರ್ದಿರ್ತೀರ, ಅಪಾಯಿಂಟ್ ಆಗಿರ್ತೀರ, ಈ ಜಿಲ್ಲೆಗ್ ಬಂದು ಬರ್ದು ಮತ್ತೆ ನೀವು ಇನ್ನೊಂದಕ್ಕೆ ಬರೀತಿಲ್ಲ, ಇನ್ನೊಂದು ಆ ಜಿಲ್ಲೆಯಿಂದ ಟ್ರಾನ್ಸ್ಫರ್ ಆಗಿ ಬಂದ್ರೆ ಮತ್ತೆ ಅಲ್ಲಿ ವಿಕೆಟ್ ಹೋದೇ ಒಳಗತ್ತೆ. ಹೌದು. ಮತ್ತೆ ಅದನ್ನೇ ಅವ್ರು ಫುಲ್ಫಿಲ್ ಮಾಡ್ಕೊಡ್ತಾರೆ. ಸರ್ಕಾರಕ್ಕೆ ಇದು ಧನಹಾನಿ, ಸಮಯ ವ್ಯರ್ಥ ಅಂತ ಹಾಕಿದ್ ನಾವು. ಹಂಗಾಗಿ ಕೇಸ್ ನಮ್ ಪರವಾಗಿ ಆಯ್ತು. ಅದು ಕೆಸಿಎಸ್ ಆರ್ ರೂಲ್ ಅಲ್ಲಿ ಇದೆ ಅನ್ನೋದು ನಿಮ್ಮ ಹತ್ರ ಆರ್ಡರ್ ಏನ ಐತೆ ಅನ್ನೋದು ಏನಿಲ್ಲ? ಯಾವ್ದು ಸರ್? ಕೆಸಿಎಸ್ ಆರ್ ರೂಲ್ ಅಲ್ಲಿ ಸಮಾನ ವೇತನ ಮತ್ತೆ ಸಮಾನ ಕೆಲಸಕ್ಕೆ ಮತ್ತೆ ಇನ್ನೊಂದ್ಸಲಿ ಅವಕಾಶ ಕೊಡಬಾರ್ದು ಅನ್ನೋದು ಸರ್ ಅಪ್ಲಿಕೇಶನ್ ನಲ್ಲೇ ಇರುತ್ತದು. ನೀವು ಅಪ್ಲಿಕೇಶನ್ ಬುಕ್ ಅಲ್ಲಿ ಏನು ತಗೊಂಡಿರ್ತೀವಲ್ಲ, ಈಗೆಲ್ಲ ಆನ್ಲೈನ್ ಅಲ್ಲ ಸರ್ ಗುರುಗಳೆ? ಈ ಆನ್ಲೈನ್ ಹಂಗಾಗಿಲ್ಲ, ನಾವು ಅಪ್ಲಿಕೇಶನ್ ಅವಾಗ ಹ್ಯಾಂಗ್ ತಗೊಂಡಿತ್ತಲ್ಲ, ಅಪ್ಲಿಕೇಶನ್ ಬುಕ್ ಅಲ್ಲೇ ಬರ್ದಿತ್ತದು ಸ್ಪಷ್ಟವಾಗಿ. ಹೌದಾ? ಹೌದು. ಈಗ ಹಂಗಾದ್ರೆ ಇನ್ನೊಂದು, ಅವಾಗ ನೀವು ಕೆಐಟಿಗೆ ಹೋದಾಗ ನಿಮ್ ಪರವಾಗಿ ಆರ್ಡರ್ ಆಗಿತ್ತಲ್ಲ, ಅದು ಏನಾದ್ರೂ ನಿಮ್ಮ ಹತ್ರ ಆರ್ಡರ್ಸ್ ಇದಾವ? ಅವು ಯಾವ್ದು ಇಲ್ಲ ಸರ್, ಅದೆಲ್ಲ ಬಿಟ್ಬಿಟ್ಟಿಗೆಲ್ಲ ಅಲ್ಲ, ಮಾತಾಗ ಏನಾದ್ರು ಇದಾವ ಅಂತ. ಅವ್ನು ಜಗದೀಶ್ ಅಂತ ಕೇಳಬೇಕು, ಯಾಕಂದ್ರೆ ಅವನು ಆಮೇಲೆ ಮತ್ತೆ ಮುಂದೆ ಲೀಡ್ ಮಾಡಿದ ಕೇಸ್ ಅದನ್ನ. ಅವನನ್ನು ಕೇಳಬೇಕಷ್ಟೇ ನಾನು. ಅವ್ರ ಹತ್ರ ಇದ್ರೆ ಅಕಸ್ಮಾತ್ ತಗೊಳ್ಳಿ, ನಂದು ವಾಟ್ಸಪ್ ನಂಬರ್ ಇನ್ನೊಂದು ನಂಬರ್ ಇದೆ, ಅದರಿಂದ ಕಾಲ್ ಮಾಡ್ತೀನಿ ನಾನು. ಹಾಕಿರ್ಲಿ. ಈಗ ಇನ್ನೊಂದು, ಈಗ ಹಂಗಾದ್ರೆ ಈಗ 68 ಅಂತ ಜಿ ಪಿ ಟಿ ಎಸ್ ಆಗಿದಾರಲ್ಲ, ಅವ್ರಿಗೆ ಮತ್ತೆ ಬರಿತಾ ಇದಾರಲ್ಲ, ಅವ್ರಿಗೆ ಮತ್ತೆ ಲಾಸ್ಟ್ ಟೈಮ್ ಎಲ್ಲ ಕೊಟ್ಟಿದಾರಲ್ಲ ಪಾಯಿಂಟ್ಸ್ ಎಲ್ಲ ಸರ್. ಅವರು ಪಿ ಎಸ್ ಟಿ ಇಂದ ಜಿ ಪಿ ಟಿ ಹೋದ್ರೆ ಅವ್ರಿಗೆ ಏನು ಸಮಸ್ಯೆ ಆಗಲ್ಲ? ಇಲ್ಲ, ಜಿ ಪಿ ಟಿ ಇಂದ ಜಿ ಪಿ ಟಿಗೆ ಹೋಗ್ಯಾರ ಕೆಲವೊಬ್ರು. ಹಾಕ್ರಿ, ಕೇಸ್ ಹಾಕ್ರಿ. ಹಾ, ಕೇಸ್ ಹಾಕ್ರಿ, ಕೇಸ್ ಹಾಕ್ರಿ. ಅವ್ರ ಮೇಲೆ ವಿನ್ ಆಗುತ್ತಲ್ಲ? ಡೆಫಿನೆಟ್ಲಿ ವಿನ್ ಆಗುತ್ತೆ. ಅವ್ರು ಎನ್ ಓ ಸಿ ತಗೊಂಡ್ರು ಕೂಡ ವಿನ್ ಆಗುತ್ತೆ. ಅದೇ ಅದೇ ಈಗ ಎನ್ ಓ ಸಿ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂತ ಇದಾರಂತೆ. ಅದಕ್ಕೆ ಈಗ ನೀವು ಅಲ್ಲ ಸರ್, ಎನ್ ಓ ಸಿನೇ ಇಲ್ಲಿಗಲ್ಲ. ಅದು ಅದು ಹೇಳಿ, ಎನ್ ಓ ಸಿನೇ ಇಲ್ಲಿಗಲ್ಲ. ಹೌದು. ಫಸ್ಟ್ ಆಫ್ ಆಲ್ ಎನ್ ಓ ಸಿ ಕೊಡಕ್ಕೆ ಬರಲ್ಲ. ಹ್ಮ್. ಎನ್ ಓ ಸಿ ಯಾವ ಬೇಸ್ ಮೇಲೆ ಕೊಡ್ತಾರೆ ಇವರು? ಅದೇ. ಹಾ, ಯಾವ ಬೇಸ್ ಮೇಲೆ ಎನ್ ಓ ಸಿ ಕೊಡಕ್ಕೆ ಇವ್ರಿಗೆ ಪರ್ಮಿಷನ್ ಇದೆ? ಕೊಡಕ್ ಸಾಧ್ಯವೇ ಇಲ್ಲ. ಎನ್ ಓ ಸಿ ಕೊಡಬೇಕು ಅಂತಂದ್ರೆ ಒಂದು, ಅವ್ರು ವೇತನ ಜಾಸ್ತಿ ಆಗ್ಬೇಕು. ಹ್ಮ್. ಎರಡು, ಕ್ಯಾಡರ್ ಬೇರೆ ಇರಬೇಕು. ಮೂರನೇದು, ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ಬೇಕು. ಹ್ಮ್. ಈ ಮೂರಲ್ಲಿ ಯಾವ್ದಾದ್ರು ಒಂದಿರ್ಬೇಕು, ಯಾವ್ದಾದ್ರು ಒಂದರ ಆಗ್ಬೇಕಲ್ಲ. ಹ್ಮ್. ಫಸ್ಟ್ ಆಫ್ ಆಲ್ ಇವ್ರದ್ದು ಪಿ ಪಿ ಏನಾದ್ರು ಕ್ಲಿಯರ್ ಆಗ್ಬಿಟ್ರೆ ಸರ್, ಹ್ಮ್, ಕೊಡಕ್ ಚಾನ್ಸೇ ಇಲ್ಲ. ಪಿ ಪಿ ಕ್ಲಿಯರ್ ಆಗಿದ್ರೆ ಯಾಕಂದ್ರೆ ಫೇಸ್ ನಲ್ಲಿ ಅವಧಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಂಡ್ರೆ ಅದು ನಮ್ ಇಷ್ಟ. ಹ್ಮ್. ಬಟ್ ಇವ್ರು ಪ್ರೊಫೆಷನಲ್ ಪೀರಿಯಡ್ ಮುಗಿದ್ಮೇಲೂ ಬದಲಾವಣೆ ಮಾಡ್ಕೊಡ್ತಾರೆ ಅಂದ್ರೆ ತೀರಾ ಅದು ಗೌರ್ಮೆಂಟ್ಗೆ ಅನ್ಯಾಯ.
ಅಕಸ್ಮಾತ್ ಇವರು ಪ್ರೊಫೆಷನಲಿ ಪಿರಿಯಡ್ ಅಲ್ಲೇ ತಗೋತೀವಿ ಅಂದಾಗ್ಲೂ ಕೂಡ ಇವರು ತಮ್ಮ ತರಬೇತಿ ವೆಚ್ಚ ಎಲ್ಲವನ್ನು ಭರಿಸಿ ಹೋಗಬೇಕು. ಸರ್ಕಾರ ಖರ್ಚು ಮಾಡಿಲ್ಲ, ಇವ್ರಿಗೆ ಏನ್ ಖರ್ಚು ಮಾಡಿಲ್ಲ ಹಣ, ಆ ಖರ್ಚು ಮಾಡಿದ ಹಣ ಎಲ್ಲ ಭರಿಸಿ ಹೋಗ್ಬೇಕು ಇವ್ರು, ಹಂಗೆ ಹೋಗೋಂಗಿಲ್ಲ. ಅಂದ್ರೆ ಪ್ರೊಫೆಷನ್ ಮುಗ್ದಿಲ್ಲ ಅಂದ್ರೆ ಮುಗ್ದಿಲ್ಲ ಅಂದ್ರೆ ಇವರು ತಮ್ಮ ಬುನಾದಿ ತರಬೇತಿ ಮಾಡಿದ್ದ ಖರ್ಚು, ಆಮೇಲೆ ಇತರೆ ಇವ್ರಿಗೆ ಕೊಟ್ಟಂತ ಸವಲತ್ತುಗಳು ಅವೆಲ್ಲವನ್ನು ಸರ್ಕಾರದ ವೆಚ್ಚವನ್ನ ಭರಿಸಿ ನಂತರ ಹೋಗಬೇಕು ಅಂತ. ಯಾರು ಮಾಡಿದಾರೆ ಇದನ್ನೀಗ? ಯಾರು ಮಾಡಿಲ್ಲ ಈಗ ಅದನ್ನ ಕೇಳೋರು. ಅವಾಗ ನೀವೆಲ್ಲ ಪಾಪ ಕೋರ್ಟ್ಗೆ ಹೋಗಿ ಸ್ಟೇ ಮಾಡಿಸಿ ಇದು ಮಾಡಿ ಬಂದ್ರಿ, ಈಗ ಅದನ್ನ ಮತ್ತೆ ಬರ್ತಾ ಬರ್ತಾ ಅವಾಗ ಮತ್ತೆ 2010 ಬ್ಯಾಚ್ಗೆ ಯಾರಿಗೂ ಕೊಡ್ಲಿಲ್ಲ, ನಮ್ಗೂ ಕೊಡ್ಲಿಲ್ಲ ಅವಕಾಶ ಬರೆಯೋದಕ್ಕೆ. ಅಂದ್ರೆ ಅವಾಗ ಬಿಸಿ ಇತ್ತಲ್ಲ ಸರ್, ಕೊಟ್ಟಿದ್ರೆ ನಾವು ಮತ್ತೆ ಹಾಕ್ತಿದ್ವಿ ಅದನ್ನ, ಯಾಕೆಂದ್ರೆ ಅದು ಸರ್ಕಾರದ ಕೋರ್ಟ್ನ ಆದೇಶ ಉಲ್ಲಂಘನೆ ಅಂತ ಹಾಕ್ತಿದ್ವಿ ನಾವು. ಆಗ್ತಾ ಇದ್ರಿ. ಈಗ ಈಗ ಬಿಸಿ ಸ್ವಲ್ಪ ತಣ್ಣಗಾಗೋಷ್ಟೊತ್ತಿಗೆ ಈಗ ಮತ್ತೆ ಒಳಗೊಳಗೊಳಗೊಳಗೆ ಹಿಂಗ್ ನಡೀತಾ ಇದಾವ ನೋಡ್ರಿ. ಹಾಕ್ಬಿಟ್ರಿ ಸರ್, ತಲೆ ಕೆಡಿಸ್ಕೊಬಿಡ್ರಿ. ಕೆಟಿ ಸೀದಾ ಹೋಗಿ ಸ್ಟೇ ತರ್ರಿ ಇದನ್ನ ಮೊದ್ಲು, ಅಲ್ಲ ಸ್ಟೇ ತಂದು ಹಾಕಿ. ಇಲ್ಲ ಅಂದ್ರೆ ಇವ್ರು ಹಂಗೆ ಬಿಟ್ರೆ ಬಿಟ್ರೆ ತೀರಾ ಮೈ ಮೇಲೆ ಉಳಿದವರಿಗೆ ಇನ್ನು ಅಪಾಯಿಂಟ್ಮೆಂಟ್ ಸಿಗ್ದಿದಂಗ್ ಮಾಡ್ಬಿಡ್ತಾರೆ. ಇಲ್ಲ ಬೇರೆ ಜಾಬ್ಗೆ ಹೋದ್ರೆ ಏನೋ ಅನ್ಕೋಬಹುದು. ಈಗ ಒಂದೊಂದು ಸಮಸ್ಯೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ. ಈಗ ನಾನು ರಾಯಚೂರಿಗೆ ಬಂದೆ, ರಾಯಚೂರಲ್ಲಿ ಏನಾಗಿದೆ ಅಂದ್ರೆ ಈಗ ಅಲ್ಲೆಲ್ಲ ಫುಲ್ಲು ವೇಕೆನ್ಸಿ ಆಗ್ಬಿಟ್ಟಿದ್ದ. ಈಗ ಬರ್ದವ್ರೆ ಮತ್ತೆ ಬರ್ದು ಮತ್ತೆ ಬರ್ದು ಹೋಗ್ತಾ ಇದಾರೆ. ಈಗ ಅದು ದೊಡ್ಡ ಸಮಸ್ಯೆ ಆಗಿದೆ. ನಾನು ಅದೇ ಹೇಳ್ತಾರೆ, ರಾಯಚೂರು ಜಿಲ್ಲೆಯಲ್ಲಿ ಬರೀತೀರಾ ನೀವು ಈಗ? ಇಲ್ಲ ಇಲ್ಲ, ಯಾರ ಬರ್ದಾರೆ ಅಲ್ಲ, ನಾನು ಹೇಳಿದ್ದು ಈಗ ರಾಯಚೂರು ಜಿಲ್ಲೆಯಲ್ಲಿ ನೀವು ಬರೀತೀರಾ, ನೆಕ್ಸ್ಟ್ ನೀವು ಧಾರವಾಡ ಜಿಲ್ಲೆಗೋ ಹಾವೇರಿ ಜಿಲ್ಲೆಗೋ ಅಥವಾ ಬೆಳಗಾವಿಗೋ ಬರೀತೀರಾ ಸರ್? ಈಗ ನೀವು ರಾಯಚೂರು ಜಿಲ್ಲೆಯಲ್ಲಿ ವೇಕೆಂಟ್ ನೀವು ಹೋದಾಗ ಅದನ್ನ ತೋರ್ಸಕ್ಕೂ ಬರಲ್ಲ. ಈ ರಿಕ್ರೂಟ್ಮೆಂಟ್ ಅಲ್ಲಿ ತೋರ್ಸಕ್ ಬರಲ್ಲ. ನೀವು ಅಪಾಯಿಂಟ್ ಆಗ್ತಿರೋ ಬಿಡ್ತಿರೋ ಅವ್ರಿಗೆ ಗೊತ್ತಿರಲ್ಲ, ಅವ್ರು ನಿಮ್ದು ಈ ರಿಕ್ರೂಟ್ಮೆಂಟ್ ಅಲ್ಲಿ ತೋರಿಸಲ್ಲ. ಹಿಂದಿನ ರಿಕ್ರೂಟ್ಮೆಂಟ್ ಅಲ್ಲಿ ಇವ್ರು ಅಪಾಯಿಂಟ್ ಆಗ್ತಾರೆ, ಈ ರಿಕ್ರೂಟ್ಮೆಂಟ್ ಅಲ್ಲಿ ಇವ್ರಿಗೆ ಯಾರು ಕೊಡ್ತಾರೆ. ಅಲ್ಲಿಗೆ ಆ ಪೋಸ್ಟ್ ವೇಕೆಂಟ್ ಉಳಿತು, ನೆಕ್ಸ್ಟ್ ರಿಕ್ರೂಟ್ಮೆಂಟ್ ತೋರಿಸ್ತಾರೆ. ಅಲ್ಲಿ ತನಕ ಅದು ಅಲ್ಲಿ ಮಕ್ಕಳ ಕಲಿಕೆಗೆ ಹಿಂದುಳಿಯುತ್ತೆ ಅನ್ನೋ ಪರಿಜ್ಞಾನ ಬೇಕೋ ಬೇಡವೋ? ಅಲ್ಲ, ಇವ್ರಿಗಿರೋ ಡಿಪಾರ್ಟ್ಮೆಂಟ್ಗೆ ಆದ್ರೆ ಇರ್ಬೇಕಲ್ಲ ಎನ್ಒಸಿ ಕೊಡೋವಾಗ. ನಾನು ಅದೇ ಹೇಳೋದು, ಡಿಪಾರ್ಟ್ಮೆಂಟ್ಗೆ ಚಾಟಿ ಕೊಡ್ತಾರೆ ಅವ್ರು, ಕೋರ್ಟ್ನವ್ರು ಹೊಡೆಯೋದೇ ಡಿಪಾರ್ಟ್ಮೆಂಟ್ಗೆ. ಇವ್ರಿಗೆ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಇವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಮಾಡ್ತೀವಿ ಅಂತ ಹೆದರಿಸ್ತಾರೆ. ಕಡೆಗೆ ಇವ್ರು ಕ್ರಿಮಿನಲ್ ಕೇಸ್ ಮಾಡ್ಬೇಡಿ ಸರ್, ಕೆಲಸ ನಮ್ ಜೀವನೋಪಾಯ ಹಾಳಾಗುತ್ತೆ ಅಂತ ಇವರು ಆಮೇಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅವ್ರ ಕಡೆಯಿಂದ ಲಾಯರ್ ಇಟ್ಟು. ಅಲ್ಲ, ಅವಾಗ ಕೂಡ ಸುಧಾಂಡ್ ಏರ್ಟೆಲ್ ಅಲ್ಲಿ ಕೂಡ ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಏನು ಕೇಸ್ ಮಾಡ್ಬೇಡ್ರಿ ನಾವ್ ಹಿಂದಕ್ಕೆ ತಗೋತೀವಿ ಅಂತದೇ ತಗೊಂಡಿದ್ದಾರೆ. ಹೌದು, ಇವ್ರು ಬಾಂಡ್ ಪೇಪರ್ ಮೇಲೆ ಬರ್ಸ್ಕೊಂಡು ತಗೊಂಡಿದ್ದಾರೆ ವಾಪಸ್ಸು, ಹಂಗೆ ತಗೊಳಕ್ ಬಿಡ್ಲಿಲ್ಲ ನಾವು. ಹೌದು ಹೌದು, ಇಲ್ಲ ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತಾ ಇತ್ತು ಅವ್ರ ಮೇಲೆ. ಹೌದು, ನಾವು ಕ್ರಿಮಿನಲ್ ಕೇಸ್ ಹಾಕಿ ಅಂತಾನೆ ನಾ ಹಠ ಹಿಡಿದಿದ್ವಿ. ಕಡೆಗೆ ಅದು ಜೀವನೋಪಾಯ ಹಂಗ್ ಮಾಡಬಾರದು ಹಂಗೆ ಹಿಂಗೆ ಅಂತ ಹೇಳಿದ್ದಕ್ಕೆ ಕಡೆಗೆ ನಾವು ಬಾಂಡ್ ಪೇಪರ್ ಮೇಲೆ ಬರ್ಕೊಡಕ್ ಹೇಳಿ ಅವ್ರಿಗೆ ಅಂತಂದ್ವಿ ನಾವು. ಹಂಗಾಗಿ ಇವತ್ತು ಬಾಂಡ್ ಪೇಪರ್ ಮೇಲೆ ಕಂಪಲ್ಸರಿಯಾಗಿ ಎಲ್ಲರಿಗೂ ಬರೆಸಿ ಆ ನಂತರ ಅವ್ರಿಗೆ ನಾವು ಬೇರೆ ಜಾಬ್ಗೆ ಹೋಗಕ್ ಅವಕಾಶ ಮಾಡಿಕೊಟ್ಟಿದ್ದು. ವಾಪಸ್ ಕಳಿಸೋಕೆ ಪ್ಲಾನ್ ಮಾಡಿದ್ದು ಆ ಕಾರಣಕ್ಕೆ. ಈಗ ಅದೇ ಈಗ ಮತ್ತೆ ಅದು ಎದ್ದೈತೆ, ಅದನ್ನ ಮತ್ತೆ ಯಾರಾದ್ರೂ ಹೋಗೋವರೆಗೂ ತಣ್ಣಗಾಗೋದಿಲ್ಲ, ಡಿಪಾರ್ಟ್ಮೆಂಟ್ ಸುಮ್ಮನೆ ಇರ್ತದೆ. ಹೌದು ಸರ್, ಹೌದು ಸರ್. ಇದು ಡೆಫಿನೆಟ್ ಇದಾಗುತ್ತಲ್ಲ. ಈಗ ನೀವೆಲ್ಲ ಅದೇ ಇದೆಲ್ಲ ಪಾಪ ಇದ್ ಮಾಡಿ. ನಾನು ಅದೇ ವಿಚಾರಕ್ಕೆ 12,252 ಜನಕ್ಕೆ ವಾಪಸ್ ಜಾಬ್ ಮಾಡಿಸಿದ್ವಿ. ಅದ್ರಲ್ಲಿ ನಾವು ಒಬ್ಬರು ಅನ್ಕೊಳ್ಳಿ, ನಮ್ಗೂ ಫಸ್ಟ್ ಲಿಸ್ಟ್ ಅಲ್ಲಿ ಆಗಿರ್ಲಿಲ್ಲ, ಸೆಕೆಂಡ್ ಲಿಸ್ಟ್ ಅಲ್ಲಿ ಆಯ್ತು. ಓಕೆ, 1,253 ಜನ ನಾ ಗೊತ್ತಿದ್ದ ಮಾಹಿತಿ ಪ್ರಕಾರ. ವಾಟ್ಸಪ್ ನಂಬರ್ ನಿಮ್ಗೆ ಮೆಸೇಜ್ ಮಾಡ್ತೀನಿ. ಇಲ್ಲ ಈ ನಂಬರ್ಗೆ ನಾನು ವಾಟ್ಸಪ್ ಇಂದ ಹಾಯ್ ಇಡ್ತೀನಿ. ಅದೇ ನಂದು ವಾಟ್ಸಪ್ ನಂಬರ್, ಹಾಯ್ ಐ ಆಮ್ ಶ್ರೀನಿವಾಸ್ ಅಂತ ಹೇಳಿ ಇಡ್ತೀನಿ. ಅದೇ ನಂದು ವಾಟ್ಸಪ್ ನಂಬರ್, ಅದನ್ನ ಓಕೆ ಥ್ಯಾಂಕ್ ಯು. ಆರಾಮಲ್ಲ? ಆರಾಮಿದ್ದೀನಿ ಸರ್, ಆರಾಮಿದ್ದೀನಿ. ಓಕೆ ಓಕೆ ಓಕೆ.